ಆ ಹುಡುಗ ನನ್ನ ಜೇಬ್ನಾಗಿದ್ದ ಪರ್ಸ್ ಹೊಡ್ಕೊಂಡು ಓಡಕತ್ತಾನ್ರಿ ನೋಡಿ ಸರ. ಬರ್ರಿ ನಿಮ್ ಐತಿಗ. ನಿಂದ್ರಿ ಸರ, ಒಳಗ್ ಹೋಗುದು ಬೇಡ. ಯಾಕ ಸರ? ನಿಮಗ್ ಗೊತ್ತಿಲ್ರಿ, ಇದು ಭಾರಿ ಡೇಂಜರ್ಸ್ ನಮ್ ಐತಿ. ಕಾಕಿ ಡ್ರೆಸ್ ಹಾಕೊಂಡು ಒಳಗ್ ಹೋಗೋದಂಗಿರ್ಲಿ, ಮಫ್ತಿಲ್ ಹೋದೋ ಯಾವ ಪೊಲೀಸು ಜೀವಂತ ಹೊರಗ್ ಬಂದಿಲ್ರಿ. ಪಿಕ್ ಪಾಕೆಟ್ ಎಂದ ಹಿಡಿದು 302 IPC ಸೆಕ್ಷನ್ ವರ್ಗು ಇದು ಕರ್ಮ ಭೂಮಿ ರೀ. ಇಲ್ಲಿ ವಾಸ ಮಾಡೋರ್ ಬಿಟ್ರೆ ಬೇರೆ ಯಾರು ಒಳಗ್ ಹೋಗಂಗಿಲ್ರಿ. ಪೊಲೀಸ್ ಆಗೋದಕ್ಕ ನಾಡ ಯಾಕದಿ ನೀನು? ಇಂಥವ್ರಿಗೆಲ್ಲ ಹೆದರಿಕೊಂಡು ಡ್ಯೂಟಿ ಮಾಡಕಾಗುತ್ತೇನು? ಇದೇನು ಪಾಕಿಸ್ತಾನ ಅಲ್ಲೈತೇನು? ಸುಮ್ಮನೆ ಅಂಗೀಕರಣಿ ಬಾರ. ಸರ್ ಸರ್ ಸರ್, ಬ್ಯಾಡ್ರಿ, ನನ್ನ ಮಾತು ಕೇಳ್ರಿ. ಹೋಗ್ಬೇಡ್ರಿ ಅಂತ ನನ್ ಮಾತು ಕೇಳಲಿಲ್ಲ ನೀವು. ಈ ಸಂಡಾಸ್ ತೊಳಿಬೇಕಂದ್ರ ಕನಿಷ್ಠ ಒಂದ್ ಟ್ಯಾಂಕರ್ ನೀರಬೇಕು. ಲಗುನ್ ಬರ್ರಿ, ಇಲ್ಲಿ ಹಂದಿಗಳು ಬಂದ್ ಮೈನೆಕ್ಕಾವು. ತಗೋ ಪರ್ಸ್ನಾಗ ಎಷ್ಟಿತ್ತ? 4,000 ಮ್ಯಾಲ್ 300 ಐತಿ. ಅದಕ್ಕಿನ್ನ 700 ಸೇರಿಸ್ಕೊಡು. ಕಡಿತೈತೇನ ಸಣ್ಣಗಿ? ಕೊಟ್ಟಷ್ಟ ತಗೊಂಡು ಸುಮ್ಮನೆ ಹೋಗ. ಆಯ್ತ್ ಬಿಡೋ, ನಿಂಗೋ ಜೀವನ ಬೇಸರದನ್ ಕಾಣ್ತೈತಿ. ನೀ ರೊಕ್ಕ ಕಸ್ಕೊಂಡಿರೋ ಸುದ್ದಿ ರಾಯಕಾರಣ ಕಿವಿಗ್ ಬಿದ್ರ ಮರ್ಯಾದೆಯಿಂದ ಎಲ್ಲ ರೊಕ್ಕ ವಾಪಸ್ ಕೊಟ್ಬಿಡೋ. ಆತು ತಗೋ, ಹೇಳಕ್ ಹೋಗ್ಬೇಡ. ಇದನ್ನು ನೀ ಯಾರಿಗೂ ಹೇಳಕ್ ಹೋಗ್ಬೇಡ. ಏನು ಚೈನ್ ಕಿತ್ಕೊಂಡಿದ್ದ? ಅಯ್ಯೋ, ನನ್ ಬಂಗಾರ ಚೈನ್ ಹೊಡ್ಕೊಂಡು ಹೋದ್ನಲ್ರಿ ಅಪ್ಪ. ರೀ ಅಣ್ಣವ್ರ, ರಾಯಕಾರಣ ಹುಟ್ಟದಬ್ಬಕ್ಕ ಏನ್ ಹುಡುಗರಿಗೆ ಕೊಡ್ಬೇಕಂತೀರಿ? ಅವನವನ ಇನ್ನೇನ್ ಕೊಡ್ಬೇಕಲ್ಲಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಬಂಗ್ಲಿ ಕಸ್ಗಣ್ಣ. ನನ್ನ ನನ್ನ ಹೆಂಡತಿ ಮಕ್ಕಳನ್ನ ಸ್ಲಮ್ಮಿ ತಳ್ಳಾನ, ಬಾಡಿಯಾಗ ಹುಡುಗರು ಕೊಡ್ಬೇಕಂತ. ನೀವ್ ಬಂದು ಅವ್ ಹುಟ್ಟಬಕ್ಕ ಹುಡುಗರಿಗೆ ಕೊಡ್ಲಿಲ್ಲ ಅಂದ್ರೆ ಅವ ನಿಮ್ ಸುಮ್ಮನೆ ಬಿಟ್ಟನೇನ್ರಿ? ನಾವಿಲ್ಲ ಅಣ್ಣವರು ಬರ್ಬೇಕಂತಾನೆ ಮಾಡಿದ್ರಿ. ಯಾವನೋ ಪೇಪರ್ ನವ ನೆರೆ ಸಂತ್ರಸ್ತರ ನಿಧಿನ ನುಂಗಿ ಹಾಕ್ಯಾರ ಅಂತ ಪತ್ರಿಕೆಯಲ್ಲಿ ಬರ್ದಿದ್ದ. ಅದಕ್ಕ ಅವನ ಎತ್ಲಿಕ್ಕೆ ಸ್ಕೆಚ್ ಹಾಕತ್ತೆ ರೀ. ಹುಟ್ಟ ಹಬ್ಬ ಐತಿ, ನಿಮ್ ಯಾಕೆ ತ್ರಾಸ ಕೊಡ್ಬೇಕಂತ ಹೇಳಿ ಈ ಹೂ ಕೊಟ್ಕೊಳ್ಬಿಡು. ಅಣ್ಣ, ನನ್ ಕಡೆಯಿಂದ ಅವನ್ ಗಿಫ್ಟ್ ನೋಡಿದ್ರೆ ಚಡ್ಡಿ ಹಾಕೊಂಡಿರೋ ಕೋರ ನನಗೆ ಕತ್ತಿ ಕೊಟ್ಟಾನ. ಎಂತೆಂತ ಅವ್ರದ ಕೈಯಾಗ ಕತ್ತಿ ಇರ್ಮುಂದ ನಿನ್ ಕೈಯಾಗ ಒಂದಿಲ್ಲಿ ಏನ್ ತಗೊಂಡ್ ಬಂದಿನಿ? ಚಡ್ಡಿ